ನಮಸ್ಕಾರ ತಾಯಿ ಗರ್ಭದಿಂದ ಒಂದು ಮಗು ಹೊರಗಡೆ ಬರಬೇಕು ಅಂತಂದರೆ ಆಸ್ಪತ್ರೆಯಲ್ಲಿ ದುಡ್ಡು ಬೇಕು ಆ ಮಗು ಬಂದಾದ ಮೇಲೆ ಲಾಲನೆ ಪಾಲನೆ ಪೋಷಣೆ ಬೋರ್ಡಿಂಗು ಎಜುಕೇಷನ್ನು ಶೆಲ್ಟರು ಇವನ್ನೆಲ್ಲ ಮಾಡಿಸ್ಲಿಕ್ಕೆ ದುಡ್ಡು ಬೇಕು ಮಗುಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕಂದ್ರೆ ದುಡ್ಡು ಬೇಕು ನಂತರ ಉದ್ಯೋಗಕ್ಕೆ ದುಡ್ಡು ಬೇಕು ವ್ಯಾಪಾರ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ದುಡ್ಡು ಬೇಕು ರಾಜಕೀಯಕ್ಕೆ ಹೋಗ್ತೀನಿ ಅಂತಂದ್ರೂ ದುಡ್ಡು ಬೇಕು ಉದ್ಯಮಿ ಆಗಬೇಕು ಅಂದರೆ ದುಡ್ಡು ಬೇಕು ಯಾವುದೇ ಕ್ಷೇತ್ರದಲ್ಲಿ ವ್ಯವಸ ವ್ಯವಸಾಯ ಮಾಡ್ತೀನಿ ಅಂತಂದ್ರೂ ದುಡ್ಡು ಬೇಕು ಬಂಡವಾಳ ಬೇಕು ನೋಡ್ರಿ ದುಡ್ಡಿಗಿನ್ನೆಷ್ಟು ತಾಕತ್ತಿದೆ ನಂತರ ಮದುವೆ ಮಾಡಬೇಕು ಅಂತಂದ್ರೇ ದುಡ್ಡು ಬೇಕು ಮದುವೆ ಆದಮೇಲೆ ಮೊಮ್ಮಕ್ಕಳಾಗ್ತೇವೆ ಆಗ್ತೇವೆ ಸಾಕಕ್ಕೂ ಸಾಕೋಕ್ಕೂ ದುಡ್ಡು ಬೇಕು ನಂತರ ಕಾಯಿಲೆ ಕಸಾಲೆ ಆಕ್ಸಿಡೆಂಟ್ಸು ಇನ್ನೊಂದು ಮತ್ತೊಂದು ಆಯಿತು ಅಂತಂದರೆ ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಬೇಕು ಕೊನೆಗೆ ಸತ್ತ ಮೇಲೆ ಗುಂಡಿಗಾಕೋಕ್ಕೆ ಮಣ್ಣಿಗಾಕಕ್ಕೂ ದುಡ್ಡು ಕೊಡಬೇಕು ಸುಡೋಕ್ಕೂ ದುಡ್ಡು ಕೊಡಬೇಕು ಯಾರಾದರೂ ತೀರೋಗಿದ್ದಾರೆ ಅಂತ ಫೋನ್ ಮಾಡ್ತಾರೆ ಅವರು ಎಣ ನೋಡಕ್ಕೆ ಹೋಗುವಾಗ ಇಲ್ಲಿಂದ ಹೂನಾರಕ್ಕೂ ದುಡ್ಡು ಬೇಕು ನೋಡಿ ಹೆಂಗಿದೆ ಹಾಂ ಮಗು ಹುಟ್ಟಿದರೂ ನೋಡೋಕೆ ಹೋದ್ರೂ ದುಡ್ಡು ಬೇಕು ಹಾಂ ಒಬ್ಬ ವ್ಯಕ್ತಿ ಸತ್ ಮೇಲೆ ನೋಡೋಕೆ ಹೋಗಬೇಕು ದುಡ್ಡು ಬೇಕು ಇಷ್ಟು ತಾಕತ್ತಿದೆ ರೀ ದುಡ್ಡಿಗೆ ಎಷ್ಟು ತಾಕತ್ತಿದೆ ಗೊತ್ತಾ ಹಾಂ ಈ ರೀತಿ ಇರೋದ್ರಿಂದ ಮನೆ ಒಳಗಡೆ ಹೆಂಡತಿ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಭಾವ ಬಾಮ ಇದ ನಾದ್ನಿಗೆ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ಕೊಡಿಸಿದ್ರೇ ಪ್ರೀತಿ ಬರೋದು ಸುಮ್ಮ ಸುಮ್ಮನೆ ಬರಲ್ಲ ಕಲಿಯುಗದಲ್ಲಿ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಸೈಟ್ ತಗೊಬೇಕು ಕಾರ್ ತಗೊಬೇಕು ಟೂ ವೀಲರ್ ತಗೊಬೇಕು ಮನೆ ತಗೊಬೇಕು ಲ್ಯಾಂಡ್ ತಗೊಬೇಕು ಅಪಾರ್ಟ್ಮೆಂಟ್ ತಗೊಬೇಕಂದ್ರೂ ದುಡ್ಡು ಬೇಕು ನೋಡಿ ಹೆಂಗಿದೆ ಸುಮ್ಮನೆ ಜನ ಹೇಳ್ತಿರ್ತಾರೆ ಏ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮಾನವೀಯತೆ ಮುಖ್ಯ ಮಾನವೀಯತೆಯೂ ಬೇಕು ಒಪ್ಕೊತೀನಿ ಮಾನವೀಯತೆ ಬೇಕೇ ಬೇಕು ಮಾನವೀಯತೆ ಇಲ್ದಲೆ ಮನುಷ್ಯ ಬದುಕೋಕ್ಕಾಗಲ್ಲ ಒಳ್ಳೆ ಮನಸ್ಸಿಟ್ಕೊಬೇಕು ಅರ್ಥ ಆಯ್ತಾ ಜೊತೆಗೆ ದುಡ್ಡು ಬೇಕೇ ಬೇಕು ಕಲಿಯುಗದಲ್ಲಿ ಬದುಕಲಿಕ್ಕೆ ದುಡ್ಡು ಭಾಳ ಇಂಪಾರ್ಟೆಂಟು ಅದಕ್ಕೆ ಆರೋಗ್ಯ ದುಡ್ಡು ಕಲಿಯುಗದಲ್ಲಿ ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಕಾಪಾಡ್ಕೊಬೇಕು ಉಳಿಸ್ಕೊಬೇಕು ಬೆಳೆಸ್ಕೊಬೇಕು ಮನುಷ್ಯನಾಟ ಭೂಮಿ ಮೇಲೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಒಳ್ಳೆಯ ಮನಸ್ಸು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಅದಕ್ಕೆ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟು ಅರ್ಥ ಆಯ್ತಾ ಈ ನೋಟುಗಳಿಗೆ ಬೆಲೆ ಕೊಡಬೇಕು ಗೌರವ ಕೊಡಬೇಕು ದುಡ್ಡನ್ನ ತುಪ್ಪ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಬೇಕು ಊಟಕ್ಕೆ ತುಪ್ಪ ಎಷ್ಟು ಹಾಕಂತೀವಿ ದೋಸೆಗೆ ಬೆಣ್ಣೆ ಎಷ್ಟು ಹಾಕಂತೀವಿ ಹಂಗೆ ಖರ್ಚು ಮಾಡಿದರೆ ಬದುಕ್ತೀವಿ ದುಡ್ಡು ಚೆನ್ನಾಗೈತೆ ಅಂತ ಐಷಾರಾಮಿ ಜೀವನ ಮಾಡೋದು ಉಡಾಯಿಸೋದು ಮಾಡಿಬಿಟ್ರೆ ಕಷ್ಟ ಕಾಲದಲ್ಲಿ ಯಾವ ಫ್ರೆಂಡ್ಸು ಬರಲ್ಲ ರಿಲೇಷನ್ಸ್ ಬರಲ್ಲ ನೈಬರ್ಸ್ ಬರೋಲ್ಲ ಸಂಬಂಧಿಕರು ಬರೋಲ್ಲ ಅಕ್ಕಪಕ್ಕದ ಮನೆಯವರು ಬರಲ್ಲ ಎದುರುಗಡೆ ಮನೆಯವ್ರು ಬರಲ್ಲ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಶ್ರೀಮಂತಿಕೆಗೆ ನೀವೇ ಜವಾಬ್ದಾರರು ದುಡ್ಡಿನ ವಿಚಾರದಲ್ಲಿ ಎಚ್ಚರ ಎಚ್ಚರ ಎಚ್ಚರ